ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ವಾಲ್ಮೀಕಿ ನಿಗಮ ಅಧಿಕಾರಿ ಸಿಬ್ಬಂದಿಯಿಂದ ನೂರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ. ದಾಖಲೆ ಸಮೇತ ಭ್ರಷ್ಟಾಚಾರವನ್ನ ಬಿಚ್ಚಿಡ್ತಾ ಇದೆ ನ್ಯೂಸ್ ಫಸ್ಟ್. ಈ ರೀತಿಯಾಗಿ ಹಲವಾರು ಭ್ರಷ್ಟಾಚಾರ ಪ್ರಕರಣಗಳನ್ನ ನ್ಯೂಸ್ ಫಸ್ಟ್ ಬಿಚ್ಚಿಟ್ಟಿದೆ. ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದ್ರ ಕುರಿತಂತೆ ದಾಖಲೆ ಸಮೇತ ಭ್ರಷ್ಟಾಚಾರವನ್ನ ಬಿಚ್ಚಿಡ್ತಾ ಇದೆ ನ್ಯೂಸ್ ಫಸ್ಟ್. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಾಲ್ಮೀಕಿ ನಿಗಮ ಅಧಿಕಾರಿ ಸಿಬ್ಬಂದಿಯಿಂದ ನೂರಾರು ಕೋಟಿ ರೂಪಾಯಿ ಹಗರಣ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಆರೋಪ ಏನು, ಏನ್ ನಡೀತಾ ಇದೆ ಇಲಾಖೆಯಲ್ಲಿ, ಏನ್ ನಡೀತಾ ಇದೆ ನಿಗಮದಲ್ಲಿ, ಬಡವರಿಗೆ ಯಾವ ರೀತಿಯಾಗಿ ಮೋಸ ಆಗ್ತಾ ಇದೆ, ಇದರ ಕುರಿತಂತೆ ಇಂಚಿಂಚು ಮಾಹಿತಿಯನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀವಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂತಹ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತ ಮಾರಣ್ಣ ಅವರು ಈ ಆರೋಪವನ್ನ ಮಾಡ್ತಿದ್ದಾರೆ. ಅಧಿಕಾರಿ ಸಿಬ್ಬಂದಿಯಿಂದ ನೂರಾರು ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ದಾಖಲೆ ಸಮೇತ ಭ್ರಷ್ಟಾಚಾರವನ್ನ ನ್ಯೂಸ್ ಫಸ್ಟ್ ಈ ವರದಿಯನ್ನ ಬಿತ್ತರಿಸ್ತಾ ಇದೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿದ್ದ ಯೋಜನೆ ಇದೆ. ಬೋರ್ವೆಲ್ ಇಲ್ಲದ ಬಡವರಿಗೆ ಸರ್ಕಾರದಿಂದಲೇ ಅನುದಾನವನ್ನ ನೀಡಲಾಗುತ್ತೆ. ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, ಬೋರ್ವೆಲ್ ಇಲ್ಲದ ಬಡವರಿಗೆ ಸರ್ಕಾರದಿಂದಲೇ ಅನುದಾನ ಜಾರಿಯಾಗಿದೆ. ಸರ್ಕಾರಿ ಕೋಟಾದ ಬೋರ್ವೆಲ್ ಅನರ್ಹ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಗ್ತಾ ಇರುವಂತಹ ಆರೋಪ ಈ ನಿಗಮದಲ್ಲಿ ಕೇಳಿ ಬರ್ತಾ ಇದೆ. ವ್ಯವಸ್ಥಾಪಕ ನಿರ್ದೇಶಕಿ ಕವಿತಾ ಎಂ ವಾರಂಗಲ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತ ಮಾರಣ್ಣ ಪಾಳೆಗಾರ್ ಈ ದೂರನ್ನ ನೀಡಿದ್ದಾರೆ. ಹಾಗಾದ್ರೆ ಏನಿದು ಗಂಗಾ ಕಲ್ಯಾಣ ಯೋಜನೆ? ಬಡವರಿಗೆ ಉಚಿತವಾಗಿ ಬೋರ್ವೆಲ್ ಯೋಜನೆಯನ್ನ ಕಲ್ಪಿಸಿಕೊಡಲಾಗಿದೆ. ಸರ್, ಇದು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಬ್ಬ ಭ್ರಷ್ಟ ಎಂ ಡಿ ಮೇಡಮ್ ಅಂತ ಒಬ್ಬರಿದ್ದಾರೆ, ಕವಿತಾ ಎಂ ವರಂಗಲ್. ಇವರು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಭಾಗವಾಗಿರ್ತಕ್ಕಂಥ ಕರ್ನಾಟಕ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿ ಎಂ ಡಿ ಆಗಿದ್ದಾರೆ. ಇವರು ಮೊದಲು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಬ್ಬ ಜಿಲ್ಲಾ ವ್ಯವಸ್ಥಾಪಕರಾದಾಗಲಿಂದ, ಹಾವೇರಿ ಜಿಲ್ಲೆ ವ್ಯವಸ್ಥಾಪಕರಾದಾಗಲಿಂದ ಇಲ್ಲಿವರೆಗೂ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಈ ನಿಗಮಗಳಲ್ಲಿ ಜಿಲ್ಲಾ ವ್ಯವಸ್ಥಾಪಕರ ಕೆಲಸ ಮಾಡಿದರೆ ಅವ್ರಿಗೆ ಅನ್ಯ ಕೋಮಿನವರಿಗೆ ಅಂದರೆ ಮೇಲ್ವರ್ಗದವ್ರಿಗೆ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಂಪೂರ್ಣವಾದಂಥ ನಮ್ಮ ಎಸ್ ಟಿ ಸಮುದಾಯದ ಫಲಾನುಭವಿ ಆಯ್ಕೆ ಆಗಿದ್ದರು ಸಮೇತ, ಒಂದು ಮೇಲ್ವರ್ಗದ ಸಮುದಾಯದವರಿಗೆ ಎಲ್ಲ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಗಂಗಾ ಕಲ್ಯಾಣ ಯೋಜನೆ ಬೋರ್ ಡ್ರಿಲ್ ಇರ್ಬೋದು, ಮತ್ತು ಮೋಟ್ರ್ ಪಂಪ್ ಪೈಪ್ ಇರ್ಬೋದು, ವಿದ್ಯುತ್ ಶಕ್ತಿ ಸಂಪರ್ಕ ಇರ್ಬೋದು ಎಲ್ಲ ಮಾಡಿಸಿದ್ದಾರೆ. ಅಲ್ಲಿ ಕರ್ನಾಟಕ ಇದು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಹಾಗೂ ಎಸ್ ಸಿ ಎಸ್ ಟಿ ಸೆಲ್ ಅಲ್ಲಿ ಒಂದು ಇವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಎಫ್ ಐ ಆರ್ ಆಗಿದೆ. ಅಲ್ಲಿ ಸಮೇತ ಇವರು ಯಾವುದೇ ದಾಖಲಾತಿಗಳನ್ನು ಲಿಖಿತವಾಗಿ ಕೊಡದಲೇ ಮತ್ತು ಮಾಹಿತಿ ನೀಡದಲೇ ಅಲ್ಲಿ ಸಮೇತ ಸರ್ಕಾರಕ್ಕೆ ಮತ್ತು ಸಮುದಾಯಕ್ಕೆ ಮೋಸವೆಸಗಿದ್ದಾರೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ರಘುಪಾಲ್. ರಘುಪಾಲ್, ಮಹರ್ಷಿ ವಾಲ್ಮೀಕಿ ನಿಗಮದಿಂದ ಈ ಬಡ ಜನರಿಗೆ, ಎಸ್ ಟಿ ಸಮುದಾಯದ ಬಡವರಿಗೆ ಸೇರ್ಬೇಕಾಗಿರುವಂತಹ ಅನುದಾನ ಬೇರೆಯವರಿಗೆ ಸೇರ್ಪಡೆ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಯಾರ ಅಭಿವೃದ್ಧಿ ಆಗ್ತಾ ಇದೆ ಅಂತ, ಬಡ ಜನರ ಅಭಿವೃದ್ಧಿ ಆಗ್ತಾ ಇದೆಯಾ ಅಥವಾ ಉನ್ನತ ಹುದ್ದೆಯನ್ನು ಅಲಂಕರಿಸಿರುವಂತಹ ವ್ಯಕ್ತಿಗಳ ಅಧಿಕಾರಿಗಳ ಅಭಿವೃದ್ಧಿ ಆಗ್ತಾ ಇದೆಯಾ, ಏನಿದು ಆರೋಪ ಕೇಳಿ ಬರ್ತಾ ಇರೋದು? ಸಭಾ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿರುವಂತಹ, ಅಕ್ರಮ ನಡೆದಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪಕ್ಕೆ ಪೂರಕವಾದಂತಹ ದಾಖಲೆಗಳು ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಈ ಅಕ್ರಮ ಭ್ರಷ್ಟಾಚಾರವನ್ನ ನಡೆಸಿರುವಂಥದ್ದು ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿ ಸಿಬ್ಬಂದಿಯಿಂದಲೇ ನಡೆದಿರುವಂತಹ ಈ ಒಂದು ದೊಡ್ಡ ಆರೋಪ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ. ಅಂದ್ರೆ ಇದು ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿ ಪ್ರತಿ ವರ್ಷ ಅಂದ್ರೆ ಸರ್ಕಾರದಿಂದ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂತವ್ರಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬೋರ್ವೆಲ್ಗಳನ್ನ ಕೊರಿಸಿಕೊಡ್ಲಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ರಾಜ್ಯ ಸರ್ಕಾರ ಪ್ರತಿ ವರ್ಷ ಕೂಡ ಬಜೆಟ್ ನಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅಂತಲೇ ಇಷ್ಟಿಷ್ಟು ಬೋರ್ವೆಲ್ಗಳು ಇಂತಹ ಸಮುದಾಯಗಳಿಗೆ ಅಂತ ಮೀಸಲಿಡುತ್ತೆ. ಅದರಲ್ಲಿ ಪರಿಶಿಷ್ಟ ಪಂಗಡ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂದ್ರೆ ತಮ್ಮ ಜಮೀನನ್ನ ಹೊಂದಿರ್ತಾರೆ, ಅವ್ರು ಕೇವಲ ಮಳೆ ನೀರನ್ನು ಮಾತ್ರ ಅವಲಂಬಿಸಿರ್ತಾರೆ, ಅಂದ್ರೆ ಅವ್ರಿಗೆ ವ್ಯವಸಾಯ ಮಾಡಬೇಕು ಅಂತ ಇಷ್ಟ ಇದ್ರು ಕೂಡ ನೀರಾವರಿಯ ಕೊರತೆಯಿಂದಾಗಿ ಆರ್ಥಿಕವಾಗಿ ಸಾಕಷ್ಟು ಕೆಳಗಡೆ ಇರೋ ಹಿನ್ನೆಲೆಯಲ್ಲಿ ಅವರು ಬೋರ್ವೆಲ್ ಕೊರೆಸ್ಕೊಳ್ಳೋದಕ್ಕೂ ಕೂಡ
ಸಾಧ್ಯ ಆಗದ ಹಿನ್ನೆಲೆ ಸರ್ಕಾರದಿಂದ ಅಂತವರಿಗೆ ಉಚಿತವಾಗಿ ಬೋರ್ವೆಲ್ ಅನ್ನು ಹಾಕಿಸಿಕೊಡಲಾಗುತ್ತೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಮೋಟಾರ್, ಪಂಪ್ ಸೆಟ್, ವಿದ್ಯುತ್ ಕನೆಕ್ಷನ್ ಎಲ್ಲವನ್ನ ಕೂಡ ಸರ್ಕಾರವೇ ಮಾಡಿಸಿಕೊಡುತ್ತೆ. ಅಂದ್ರೆ ಕಂಪ್ಲೀಟ್ ಒಂದು ಬೋರ್ವೆಲ್ ನ ಸಂಪೂರ್ಣ ಪ್ಯಾಕೇಜ್ ಅನ್ನು, ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ, ಜಮೀನನ್ನು ಹೊಂದಿದ್ದು ವ್ಯವಸಾಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ವ್ಯಕ್ತಿಗಳಿಗೆ ಪ್ರತಿ ವರ್ಷ ಕೂಡ ಒಂದೊಂದು ಸಮುದಾಯಕ್ಕೆ ಇಷ್ಟಿಷ್ಟು ಬೋರ್ವೆಲ್ ಗಳನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಮೀಸಲಿಡುತ್ತೆ. ಅದೇ ರೀತಿಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಕೂಡ ಇಂತಿಷ್ಟು ಬೋರ್ವೆಲ್ ಗಳನ್ನು ಸರ್ಕಾರ ಮೀಸಲಿಟ್ಟಿತ್ತು. ಆದರೆ ಇಲ್ಲಿ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಬಂದಿರುವಂತದ್ದು. ಇಲ್ಲಿನ ಎಂಡಿ ಆಗಿ ಕೆಲಸ ಮಾಡುತ್ತಿರುವಂತ ಕವಿತಾ ಎಂ ವಾರಂಗಲ್ ಅವರು ಈ ಒಂದು ಯಾರು ಅರ್ಹರಿಗೆ ತಲುಪಬೇಕಾದಂತಹ ಈ ಗಂಗಾ ಕಲ್ಯಾಣ ಯೋಜನೆಯ ಬೋರ್ವೆಲ್ ಗಳನ್ನ ಅನ್ಯ ಕೋಮಿನವರಿಗೆ, ಅಂದ್ರೆ ಬಡವರಿಗೆ ಉಚಿತವಾಗಿ ಕೊಡಬೇಕಾದಂತಹ ಬೋರ್ವೆಲ್ ಗಳನ್ನ ಹಣಕ್ಕೆ ಮಾರಾಟ ಮಾಡಿಕೊಂಡಿದ್ದಾರೆ. ಉಳ್ಳವರಿಗೆ ಅಂದ್ರೆ ಬೇರೆ ಕೋಮಿನವರಿಗೆ, ಪರಿಶಿಷ್ಟ ಪಂಗಡ ಅಲ್ಲದೆ ಬೇರೆ ವ್ಯಕ್ತಿಗಳಿಗೆ ಕೂಡ ಇಲ್ಲಿ ಮಾರಾಟ ಆಗಿರುವಂತಹ ಗಂಭೀರ ಆರೋಪ ಕೇಳಬಂದಿರುವಂಥದ್ದು. ಇದು ಮೊದಲ ಆರೋಪ. ಆದ್ರೆ ಅಂದ್ರೆ ಸುಮಾರು 3 ಪ್ಯಾಕೇಜ್ ಗಳಲ್ಲಿ ಕವಿತಾ ವಾರಂಗಲ್ ಅವರು ಈ ರೀತಿಯಾಗಿ ಬೋರ್ವೆಲ್ ಗಳನ್ನ ಗುತ್ತಿಗೆದಾರರ ಮುಖಾಂತರವಾಗಿ ಮಾರಾಟ ಮಾಡಿದ್ದಾರೆ ಅನ್ನೋದು. ಮತ್ತೊಂದು 2019-20 ಕೂಡ ಕವಿತಾ ಎಂ ವಾರಂಗಲ್ ಅವರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಕೂಡ MD ಆಗಿರ್ತಾರೆ. ಅಲ್ಲೂ ಕೂಡ ಇದೇ ರೀತಿಯಾದಂತಹ ಅಕ್ರಮವನ್ನ ನಡೆಸಿದ್ದಾರೆ ಅನ್ನೋ ಒಂದು ಆರೋಪವನ್ನ ದೂರುದಾರ ಆಗಿರುವಂತಹ ಮಾರಣ್ಣ ಪಾಳೆಗರ್ ಅವರು ಮಾಡ್ತಿರುವಂತದ್ದು. ಅಲ್ಲಿ ಅಂಬೇಡ್ಕರ್ ನಿಗಮದಲ್ಲೂ ಕೂಡ 3 ಪ್ಯಾಕೇಜ್ ಗಳಲ್ಲಿ, ಮೊದಲ ಪ್ಯಾಕೇಜ್ ಗಳಲ್ಲಿ 196 ಬೋರ್ವೆಲ್ ಗಳು, ಎರಡನೇ ಪ್ಯಾಕೇಜ್ ನಲ್ಲಿ 217 ಬೋರ್ವೆಲ್ ಗಳು, ಮೂರನೇ ಪ್ಯಾಕೇಜ್ ನಲ್ಲಿ ಸುಮಾರು 285 ಬೋರ್ವೆಲ್ ಗಳಲ್ಲಿ ಸಾಕಷ್ಟು ಅಕ್ರಮ ಆಗಿರುವಂತಹ ಆರೋಪ. ಅಂದ್ರೆ ಈ 3 ಪ್ಯಾಕೇಜ್ ಗಳ ಬೋರ್ವೆಲ್ ಗಳೇನಿದೆ, ಈ ಬೋರ್ವೆಲ್ ಕೊರೆಸಿರೋದ್ರಲ್ಲಿ ಲೆಕ್ಕವನ್ನ ಕೂಡ ತಪ್ಪಾಗಿ ಕೊಡಲಾಗಿರುವಂಥದ್ದು, ಹಣದಲ್ಲೂ ಕೂಡ ವ್ಯತ್ಯಾಸ ಆಗಿರುವಂಥದ್ದನ್ನು ಈ ದಾಖಲೆಗಳು ಸ್ಪಷ್ಟಪಡಿಸ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾರಣ್ಣ ಪಾಳೆಗರ್ ಅವರು ರಾಜ್ಯ ಸರ್ಕಾರಕ್ಕೂ ಕೂಡ ದೂರನ್ನು ಕೊಟ್ಟಿದ್ದಾರೆ, ಸಂಬಂಧಪಟ್ಟಂತಹ ಮೇಲಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಕವಿತಾ ಎಂ ವಾರಂಗಲ್ ಏನಿದ್ದಾರೆ ಈಗ ಪ್ರಸ್ತುತ ಅವರು ಕಾರ್ಯನಿರ್ವಹಿಸ್ತಿರುವಂಥದ್ದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸ ಮಾಡುತ್ತಿದ್ದಂಥ ಸಂದರ್ಭದಲ್ಲಿಯೇ ಈ ಎಲ್ಲ ಅಕ್ರಮಗಳನ್ನು ನಡೆಸಿರುವಂಥ ಆರೋಪ ಅವರ ಮೇಲಿರುವಂಥದ್ದು. ಸದ್ಯಕ್ಕೆ ದೂರು ಕೊಟ್ಟರೂ ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಿಲ್ಲ ಮೇಲಧಿಕಾರಿಗಳು ಅನ್ನೋ ಒಂದು ಆರೋಪವನ್ನು ಕೂಡ ಇವರು ಮಾರಣ್ಣ ಪಾಳೆಗರ್ ಅವರು ಮಾಡ್ತಿರುವಂಥದ್ದು. ಜೊತೆಗೆ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲೂ ಕೂಡ ಇವರ ವಿರುದ್ಧ ಇದೇ ವಿಚಾರವಾಗಿ ದೂರು ದಾಖಲಾಗುತ್ತೆ. ದೂರು ದಾಖಲಾದರೂ ಕೂಡ ಅವರು ವಿಚಾರಣೆಗೆ ಹಾಜರಾಗೋದಿಲ್ಲ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿಯನ್ನು ಒದಗಿಸುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ ಅನ್ನೋ ಒಂದು ಗಂಭೀರ ಆರೋಪ. ಮತ್ತೊಂದು ಆರೋಪ ಕೇಳಿ ಬರ್ತಿರುವಂಥದ್ದು, ಕವಿತಾ ಎಂ ವಾರಂಗಲ್ ಏನಿದ್ದಾರೆ ಅವರು ನೇರವಾಗಿ ಗುತ್ತಿಗೆದಾರರಿಂದಾಗಲಿ ಅಥವಾ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಂದಾಗಲಿ ಅವರು ಹಣವನ್ನು ಪಡೆದಿಲ್ಲ, ಭ್ರಷ್ಟಾಚಾರವನ್ನು ಮಾಡಿಲ್ಲ, ತಮ್ಮ ಕಚೇರಿಯಲ್ಲಿರುವಂತಹ ಆಪ್ತ ಸಹಾಯಕರ ಮುಖಾಂತರ, ಸಿಬ್ಬಂದಿಗಳ ಮುಖಾಂತರವಾಗಿ ಅವರು ಲಂಚವನ್ನು ಪಡ್ಕೊಂಡಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಒಂದು ತನಿಖೆ ನಡೆಸಬೇಕು. ಯಾರು ತಮ್ಮ ಸುತ್ತಮುತ್ತ ಸಿಬ್ಬಂದಿ ಆಪ್ತ ಸಹಾಯಕರಿದ್ದಾರೆ ಅವರೆಲ್ಲರ ಅಕೌಂಟ್ಗಳನ್ನು ಪರಿಶೀಲನೆ ಮಾಡಿದ್ರೆ ಈ ಒಂದು ಭ್ರಷ್ಟಾಚಾರ, ಲಂಚ ಪಡೆದಿರುವಂತಹ ಈ ಏನಿದೆ ಇದು ಅಕ್ರಮ, ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನೋ ಒಂದು ದೂರನ್ನು ಕೂಡ ಈಗ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಮತ್ತೊಂದು ಆರೋಪ ಬಂದಿರುವಂಥದ್ದು, ಕವಿತಾ ಎಂ ವಾರಂಗಲ್ ಅವರು MD ಆಗಿರುವಂಥದ್ದು, ಅವರ ಪತಿ ಏನು ಉದಯ್ ಕುಮಾರ್ ಇದ್ದಾರೆ ಅವರು ಕೂಡ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಅವರು ರೈತ ಅಂತ ಹೇಳಿಕೊಂಡು ಜಮೀನನ್ನು, ರೈತರ ಜಮೀನನ್ನು ಕೂಡ ಖರೀದಿ ಮಾಡ್ತಾರೆ. ಆ ರೈತರ ಜಮೀನು ಖರೀದಿ ಮಾಡಿರುವಂಥದ್ದು ಸುಮಾರು 60 ಲಕ್ಷ ಮೇಲ್ಪಟ್ಟಂತಹ ಹಣಕ್ಕೆ ಖರೀದಿ ಮಾಡಿದರೂ ಕೂಡ ಇವರು ಬಾಂಡಲ್ಲಿ ತೋರಿಸಿರುವಂಥದ್ದು ಕೇವಲ 4.5 ಲಕ್ಷದಿಂದ, ಅಂದರೆ ಕಡಿಮೆ ಮೊತ್ತವನ್ನು ತೋರಿಸೋ ಮುಖಾಂತರವಾಗಿ ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ನೋಂದಣಿ ಇಲಾಖೆಗೆ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇವರ ಮೇಲೆ ಸಾಕಷ್ಟು ಸಾಲು ಸಾಲು ಆರೋಪಗಳು ಕೂಡ ಕೇಳಿಬರ್ತಿರುವಂಥದ್ದು. ಇವರ ಬಗ್ಗೆ ಈಗ ಸರ್ಕಾರದ ಹಂತದಲ್ಲೂ ಕೂಡ ದೂರು ದಾಖಲಾಗಿರುವಂಥದ್ದು. ಸಭಾ ವಾಲ್ಮೀಕಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ವ್ಯವಸ್ಥಾಪಕ ನಿರ್ದೇಶಕಿ ಕವಿತಾ ವಾರಂಗಲ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಪತ್ನಿ ಕವಿತಾ ಅಕ್ರಮಕ್ಕೆ ಪತಿ ಉದಯ್ ಕುಮಾರ್ ಕೂಡ ಸಾಥ್ ನೀಡಿದ್ದಾರಂತೆ. ಸಾಮಾಜಿಕ ಕಾರ್ಯಕರ್ತ ಮಾರಣ್ಣ ಪಾಳೆಗಾರ್ ಇಂದ ಈ ದೂರು ನೀಡಲಾಗಿದೆ. CS ರವಿಕುಮಾರ್, ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ದೂರು ನೀಡಲಾಗಿದೆ. ಸಮಾಜ ಕಲ್ಯಾಣ ಅಧೀನ ಕಾರ್ಯದರ್ಶಿ ಮಣಿವಣ್ಣನ್ಗೂ ಕೂಡ ದೂರು ನೀಡಲಾಗಿದೆ. 100 ಕೋಟಿ ಅಕ್ರಮದ ಬಗ್ಗೆ ತನಿಖೆ ನಡೆಸುವಂತೆ ಮಾರಣ್ಣ ಅವರು ಆಗ್ರಹಿಸಿದ್ದಾರೆ. ಇಲ್ಲಿ ಕೇವಲ ನಿಗಮದ MD ಕವಿತಾ ವಾರಂಗಲ್ ಅವರ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇಲ್ಲ, ಬದಲಾಗಿ ಪತ್ನಿಯ ಈ ಕೆಲಸಕ್ಕೆ ಪತಿ ಉದಯ್ ಕುಮಾರ್ ಕೂಡ ಸಾಥ್ ನೀಡ್ತಾ ಇದ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಸರ್ಕಾರಕ್ಕೆ ಹಾಗೆ ಜನಸಾಮಾನ್ಯರಿಗೆ ಮೋಸ ಮಾಡ್ತಾ ಇರುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇಡೀ ನಮ್ಮ ವಾಲ್ಮೀಕಿ ಸಮುದಾಯ ತಲೆ ತಗ್ಗಿಸುವಂಥ ಒಂದು ರೀತಿ. ಇವರು ಯಾವುದೇ ಕೇಸ್ ಉತ್ತೀರ್ಣ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಅಥವಾ KSS ಪ್ರಮೋಟೆಡ್ IAS ಅಲ್ಲ. ಇಡೀ ರಾಜ್ಯಾದ್ಯಂತ ಎಲ್ಲ ನಿಗಮಗಳು ನೀವು ಪರೀಕ್ಷೆ ಮಾಡಿದಾಗ, ಪರಿಶೀಲನೆ ಮಾಡಿದಾಗ ಕನಿಷ್ಠ ಪಕ್ಷ KAS ಉತ್ತೀರ್ಣರಾದವ್ರಿಗೆ ಮಾತ್ರ MD ಪೋಸ್ಟ್ ಕೊಡ್ತಾರೆ.
ಆದರೆ ಇವರ ಹಣಬಲದಿಂದ ಅಥವಾ ಮತ್ತ್ಯಾವುದೋ ಬಲಗಳಿಂದ ಕಾಣದ ಕೈಗಳ ಬಲದಿಂದ ಇವರು ನೆಮ್ಮದಿ ಒಬ್ಬ ಭ್ರಷ್ಟನ ಕೆಳಮಟ್ಟದ ಸಮುದಾಯದ ಅಭಿವೃದ್ಧಿ ನಿಗಮದಲ್ಲಿ ಒಬ್ಬ ದೊಡ್ಡ ಭ್ರಷ್ಟನ ಭಯಾನಕರವಾದ ಬ್ರಹ್ಮಾಂಡ ಭ್ರಷ್ಟನ ಒಬ್ಬ ಎಂಡಿ ಹಾಕಿ ನೇಮಕ ಮಾಡಿದೆ ಈ ಸರ್ಕಾರ ಅಂದ್ರೆ ಇದಕ್ಕೆ ಯಾರು ಏನು ಹೇಳ್ತಾರೆ ನಾನು ಇದರ ವಿಚಾರದವಾಗಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ರವಿಕುಮಾರ್ ಸರ್ಗೆ ಒಂದು ದೂರು ಕೊಟ್ಟಿದ್ದೀನಿ ಜನವರಿ 30 ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೊಟ್ಟಿದ್ದೀನಿ ಸಚಿವರು ಫೈಲ್ ನಾನು ಕೊಟ್ಟಿರತಕ್ಕಂತ ದೂರು ಡಸ್ಟ್ಬಿನ್ ಅಲ್ಲಿ ಇದೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಸರ್ ಫೈಲ್ ಡಸ್ಟ್ಬಿನ್ ಅಲ್ಲಿ ಇದೆ ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ ಇದರಲ್ಲಿ ಯಾರು ಲಂಚ ಪಡಿತಾರೆ ಯಾರು ಲಂಚ ಪಡಿಯಲ್ಲ ಸರ್ಕಾರದ ಅಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿ ಕೊಟ್ಟಿರತಕ್ಕಂತ ದೂರನ ಒಬ್ಬ ಅಂಡರ್ ಸೆಕ್ರೆಟರಿ ಒಳಗಡೆ ಬಿಸಾಕಿದನೆ ಡಸ್ಟ್ಬಿನ್ ಗಂದ್ರೆ ಇದರಲ್ಲಿ ಸರ್ಕಾರದ ಕಾರ್ಯದರ್ಶಿನ ಡಸ್ಟ್ಬಿನ್ ಗೆ ಹಾಕೋರು ಸುಮಾರು ಕೋಟಿಗಳು ಸುಮಾರು ಬೆರಳೆಣಿ ಕೇಷ್ಟಲ್ಲ ಸುಮಾರು 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 ಕೋಟಿಗಳು ದೊಡ್ಡ ಭ್ರಷ್ಟಾಚಾರದ ಅಗರಣ ಡೀಟೇಲ್ಸ್ ನೀಡ್ತಾರೆ ರಘುಪಾಲ್ ರಘುಪಾಲ್ ಮಾರಣ್ಣ ಅವರು ಆರೋಪ ಮಾಡುತ್ತಾ ಇದ್ದಂತೆ ಗಂಡ ಹೆಂಡತಿ ಇಬ್ಬರು ಕೂಡ ಕೇವಲ ಬಡವರಿಗೆ ಮಾತ್ರವಲ್ಲ ಸರ್ಕಾರಕ್ಕೂ ಕೂಡ ಇಲ್ಲಿ ಧೋಕಾ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಹಾಗಾದ್ರೆ ಆ ಆರೋಪದಲ್ಲಿ ಏನೇನಿದೆ ಅವರು ಈಗಾಗಲೇ ದೂರು ಕೂಡ ನೀಡಿರುವಂತದ್ದು ದೂರಿನಲ್ಲಿ ಏನೆಲ್ಲ ಉಲ್ಲೇಖಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸಭೆಯಗ ಅವರು ದೂರದಾರ ಮಾತನಾಡ್ತಾ ಇದ್ದರು ಮಾರಣ್ಣ ಪಾಳೆಗಾರ ಅಂತ ಹೇಳಿಬಿಟ್ಟು ಸಾಕಷ್ಟು ಜಿಲ್ಲೆಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಆಗಿರುವಂತ ಅಕ್ರಮದ ಈ ದಾಖಲೆಗಳೆಲ್ಲವನ್ನ ಕೂಡ ಇವರು ತೆಗೆಸಿಕೊಂಡಿದ್ದಾರೆ ಅಂದ್ರೆ ಮಾಹಿತಿ ಹಕ್ಕು ಅಧಿನಿಯಮದಡಿ ಎಲ್ಲ ದಾಖಲೆಗಳನ್ನು ಕೂಡ ಇವರು ಲಭ್ಯವಿಟ್ಕೊಂಡಿರುವಂತದ್ದು ಜೊತೆಗೆ ಈ ದಾಖಲೆಗಳ ಸಮೇತ ರಾಜ್ಯ ಸರ್ಕಾರಕ್ಕೆ ದೂರನ್ನು ಕೊಟ್ಟಿದ್ದಾರೆ ಜೊತೆಗೆ ಅಧೀನ ಕಾರ್ಯದರ್ಶಿ ಆಗಿರುವಂತಹ ಮಣಿವಣ್ಣನವರಿಗೂ ಕೂಡ ದೂರನ್ನು ಕೊಟ್ಟಿರುವಂತದ್ದು ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರಿಗೂ ಕೂಡ ದೂರು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಯಾವ ರೀತಿಯಾಗಿ ಅಕ್ರಮ ನಡೆಸಲಾಗಿದೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಪರಿಶಿಷ್ಟ ಪಂಗಡದವರಿಗೆ ತಲುಪಬೇಕಾದಂತ ಇಂತಿಷ್ಟು ಪ್ಯಾಕೇಜ್ಗಳ ಯೋಜನೆಗಳನ್ನು ಯಾರಿಗೆಲ್ಲ ಅಲಾಟ್ ಮಾಡಲಾಗಿದೆ ಜೊತೆಗೆ ಇದರಲ್ಲಿ ಭ್ರಷ್ಟಾಚಾರ ಅವ್ಯವಹಾರನ ಯಾವ ರೀತಿ ನಡೆಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಕೊಟ್ಟಿರುವಂತದ್ದು ದಾಖಲೆಗಳನ್ನು ಕೊಟ್ಟರು ಕೂಡ ಮೇಲಧಿಕಾರಿಗಳು ಸದ್ಯಕ್ಕೆ ಯಾವುದೇ ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನೋದು ಮತ್ತೊಂದು ಇವರ ಆರೋಪ ಪ್ರಮುಖವಾಗಿ ಈಗ ಕವಿತಾ ಎಂ ವಾರಂಗಲ್ ವಿರುದ್ಧ ಮೂರು ಪ್ರಮುಖ ಆರೋಪಗಳನ್ನು ಇವರು ಮಾಡುತ್ತಿರುವಂತದ್ದು ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಾಕಷ್ಟು ಅಕ್ರಮ ಅವ್ಯವಹಾರವನ್ನು ನೇರವಾಗಿ ಎಂಡಿ ಆಗಿರುವಂತಹ ಕವಿತಾ ಎಂ ವಾರಂಗಲ್ ಅವರೇ ನಡೆಸಿದ್ದಾರೆ ಅದಕ್ಕೆ ಸಾಥ್ ಕೊಟ್ಟಿರುವಂತದ್ದು ಅವರ ಆಪ್ತ ಸಹಾಯಕರು ಜೊತೆಗೆ ಕಚೇರಿಯ ಸಿಬ್ಬಂದಿ ಕೂಡ ಮತ್ತೊಂದು ಗಂಭೀರ ಆರೋಪ ಅಂದ್ರೆ ಇವರು ಲಂಚವನ್ನ ನೇರವಾಗಿ ಪಡ್ಕೊಳ್ತಾ ಇರಲಿಲ್ಲ ಲಂಚ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ತಮ್ಮ ಆಪ್ತ ಸಹಾಯಕರು ಕಚೇರಿ ಸಿಬ್ಬಂದಿಯ ಅಕೌಂಟ್ಗಳಿಗೆ ಆ ಹಣವನ್ನು ಹಾಕಿಸ್ಕೊಳ್ತಾ ಇದ್ರು ಅವರ ಆ ಅಕೌಂಟ್ಗಳನ್ನ ಪರಿಶೀಲನೆ ಮಾಡಿದ್ರೆ ಇವರು ಯಾವ ರೀತಿಯಾಗಿ ಅಕ್ರಮ ಎಸಗಿದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬರುತ್ತೆ ಈ ಕೂಡಲೇ ತನಿಖೆಗೆ ಒಳಪಡಿಸಬೇಕು ಅನ್ನೋದು ಮತ್ತೊಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಜೊತೆಗೆ ಇವರು ದಂಪತಿ ಇಬ್ಬರು ಕೂಡ ಕವಿತಾ ಎಂ ವಾರಂಗಲ್ ಜೊತೆಗೆ ಅವರ ಪತಿ ಉದಯ್ ಕುಮಾರ್ ಅವರು ಸರ್ಕಾರಿ ನೌಕರರಾಗಿದ್ರು ಕೂಡ ಅವರು ರೈತರ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಬಿಟ್ಟು ರೈತರ ಒಂದು ಜಮೀನನ್ನು ಕಡಿಮೆ ಮೊತ್ತಕ್ಕೆ ಖರೀದಿ ಮಾಡಿರುವಂಥದ್ದನ್ನು ಕೂಡ ತೋರಿಸಿದ್ದಾರೆ ಅದನ್ನು ಹೆಚ್ಚು ಮೊತ್ತಕ್ಕೆ ಖರೀದಿ ಮಾಡಿರುವಂಥದ್ದು ಕಡಿಮೆ ಮೊತ್ತಕ್ಕೆ ಖರೀದಿ ಮಾಡಿರೋದಾಗಿ ದಾಖಲೆಗಳಲ್ಲೂ ಕೂಡ ತೋರಿಸಿದ್ದಾರೆ ಅನ್ನೋ ಒಂದು ದಾಖಲೆಗಳನ್ನು ಕೂಡ ಕೊಟ್ಟಿರುವಂಥದ್ದು ಈ ಮೂರು ಪ್ರಮುಖ ಆರೋಪಗಳನ್ನು ಈಗ ಮಾರಣ್ಣ ಪಾಳೆಗಾರರು ಮಾಡ್ತಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದೂರುಗಳನ್ನು ಸಿಎಂ ಸಮೇತ ಪ್ರತಿಯೊಂದು ಇಲಾಖೆಗಳೇ ಕೊಟ್ಟಿದ್ದಾರೆ ಆದರೂ ಕೂಡ ಯಾವುದೇ ಕ್ರಮವನ್ನು ಕೂಡ ಜರುಗಿಸಿಲ್ಲ ಅಂತ ಹೇಳ್ತಿರುವಂತದ್ದು ಜೊತೆಗೆ ತುಮಕೂರಿನ ಹಕ್ಕು ನಿರ್ದೇಶನ ಜಾರಿ ನಿರ್ದೇಶನ ಹಾಗೆ ಸಂಪರ್ಕದಲ್ಲಿರಿ ಸ್ವತಃ ದೂರುದಾರರಾಗಿರುವಂತಹ ಸಾಮಾಜಿಕ ಕಾರ್ಯಕರ್ತ ಮಾರಣ್ಣ ಪಾಳೆಗಾರ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರಣ್ಣ ಅವರೇ ನಮಸ್ಕಾರ ಏನಿದು ಆರೋಪ ತಾವು ಮಾಡ್ತಾ ಇರೋದು ನಮಸ್ಕಾರ ಮೇಡಮ್ ಹಲೋ ಸರ್ ಕೇಳಿಸ್ತಾ ಇದೆ ಮಾತಾಡಿ ಏನಿದು ಆರೋಪ ತಾವು ಮಾಡ್ತಾ ಇರೋದು ನಮಸ್ಕಾರ ಮೇಡಮ್ ನಮಸ್ತೆ ನಮಸ್ತೆ ಹೇಳಿ ಹೇಳಿ ಮೇಡಮ್ ಏನ್ ಸರ್ ತಾವು ಈಗ ಆರೋಪ ಮಾಡ್ತಾ ಇರುವಂತದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಾ ಒಂದು ಕೋಟಿಗೂ ಹತ್ತತ್ರ ಇರತಕ್ಕಂತ ನಾಯಕ ಸಮಾಜ ವಾಲ್ಮೀಕಿ ಸಮಾಜ ಇರತಕ್ಕಂಥದಕ್ಕೆ ಒಂದು ನಿಗಮ ಇದೆ ಆ ನಿಗಮದಲ್ಲಿ ಕೇವಲ ನೆಪ ಮಾತ್ರಕ್ಕೆ ಒಂದು 200 ಕೋಟಿನೋ 300 ಕೋಟಿನೋ 500 ಕೋಟಿನೋ ಸರ್ಕಾರ ಕೊಡ್ತಾ ಇದೆ ಬಹಳ ಕೆಳಮಟ್ಟದಲ್ಲಿ ಇರತಕ್ಕಂತ ಸಮಾಜ ಇದು ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಫಲಾನುಭವಿ ಆಗಲು ಅಥವಾ ಫಲಾನುಭವಿ ಆಗಿ ಆಯ್ಕೆ ಆದ್ರೆ ಅವರಿಂದ ಪ್ರತಿಯೊಬ್ಬರಿಂದನು ಲಂಚ ಕೊಡದೆ ಫಲಾನುಭವಿಗೆ ಅನುದಾನ ಬಿಡುಗಡೆ ಮಾಡ್ತಾರೆ ಇದನ್ನ ರವಿಕುಮಾರ್ ಸರ್ ಹೇಳಿದೀವಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಹೇಳಿದೀವಿ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಯಾಕೆ ಆಗ್ತಿಲ್ಲ ಸರ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಸರ್ಕಾರದಲ್ಲಿರ್ತಕ್ಕಂತ ಸಚಿವರು ಜನವರಿ 30 ನಾನು ಒಂದು ದೂರು ಕೊಟ್ರೆ ಫೆಬ್ರವರಿ 28 ಅದನ್ನ ಆ ಇಲಾಖೆ ಕಾರ್ಯದರ್ಶಿಗೆ ಬರೀತಾರೆ
ಒಂದು ತಿಂಗಳು ಏನು ಮಾಡ್ತಾರೆ ಇವರು ಒಂದು ತಿಂಗಳು ಇವರೇ ಕಾಲಾವಕಾಶ ತಗೊಂಡ್ರೆ ಇನ್ನ ಅಧಿಕಾರಿಗಳು ಇನ್ನೆಷ್ಟು ದಿವಸ ಕಾಲಾವಕಾಶ ತಾಂತಾರೆ ತುಂಬಾ ಕಷ್ಟ ಇದೆ ಮೇಡಮ್ ಇವತ್ತು ನಮ್ಮ ಸಮಾಜದ ಬಡ ವರ್ಗದಲ್ಲಿ ಇರ್ತಕ್ಕಂಥವ್ರು ಬಹಳ ಕ್ಲಿಷ್ಟವಾದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತ ಸಮಾಜ ನಮ್ದು ಸರ್ ತಮ್ಮ ಹತ್ರ ದಾಖಲೆ ಇದೆಯಾ ಈ ಬಗ್ಗೆ ನಾನು ಏನೇನು ಆಪಾದನೆ ಮಾಡಿದಿನೋ ಎಲ್ಲಕ್ಕೂ ದಾಖಲೆ ಇದೆ ಮೇಡಮ್ ಓಕೆ ಓಕೆ ಸರ್ ತಾವೊಂದು ಆರೋಪ ಮಾಡ್ತೀರಾ ನಾವು ಕೊಟ್ಟಿರುವಂತಹ ದೂರಿನ ಪ್ರತಿ ಡಸ್ಟ್ಬಿನ್ ಅಲ್ಲಿ ಬಿದ್ದಿರುತ್ತೆ ಅಂತ ಹಾಗಾದ್ರೆ ಎಲ್ಲಿಗೆ ಬಂದಿದೆ ನಮ್ಮ ವ್ಯವಸ್ಥೆ ಅಂತ ಮೇಡಮ್ ಸತ್ಯ ಇದು ಓಕೆ ಸತ್ಯವಾದಂತ ಮಾತು ಇದು ಅಂದ್ರೆ ತಾವು ಸುಮ್ಮನೆ ಹೇಳಿರೋದಾ ಅಥವಾ ಇದನ್ನ ಕಣ್ಣಾರೆ ನೋಡಿದ್ದೀರಾ ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅಂತ ಅನ್ಸುತ್ತೆ ತಮಗೆ ಮೇಡಮ್ ಉದಾಹರಣೆ ತಗೊಳ್ಳಿ ನಾನು ಜನವರಿ 30ನೇ ತಾರೀಕು ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವ್ರಿಗೆ ದೂರು ಕೊಟ್ರೆ 28 ದಿನಗಳ ನಂತರ ಅವ್ರು ಬರೀತಾರೆ ಅಂದ್ರೆ ಸಚಿವರೇ ಒತ್ತಡಕ್ಕೆ ಮಣಿತಾರ ಅಥವಾ ಸಚಿವರಿಗೆ ಪರಿಸ್ಥಿತಿ ಆ ತರ ಇರುತ್ತಾ ಅಥವಾ ಬಹಳ ಶ್ರಮ ಪಟ್ಟು ಸಚಿವರು ಕಾರ್ಯವೈಖರಿ ಮಾಡ್ತಾರ ಅಥವಾ ಇಲ್ಲಿ ಇದು ಕೆಳಮಟ್ಟದಲ್ಲಿ ಇರ್ತಕ್ಕಂತ ಎಸ್ಸಿ ಎಸ್ಟಿ ಸಮಾಜದ ಸಚಿವನಾಗಿದ್ದೀನಿ ಇವರು ಕೆಳಮಟ್ಟದಲ್ಲೇ ಇರಲಿ ಅನ್ನೋ ಭಾವನೆ ಇದೆಯಾ ಅವ್ರಿಗೆ ಇದ್ರ ಅರ್ಥ ಏನು ಮೇಡಮ್ 28 ದಿವಸ ಕಾಲ ನೋಡಿ ಶಾಸಕರ ವೇತನ 24 ಅವರ್ಸ್ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಇವರು ವೇತನ ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಇವರು ವೇತನ ಸರ್ಕಾರಿ ವೇತನ ಒಂದು ತಿಂಗಳು ಲೇಟ್ ಆದ್ರೆ ಸರ್ಕಾರದ ವಿರುದ್ಧ ದಂಗೆ ಎದ್ದೊಳ್ತಾರೆ 3-4 ಮಂತ್ಸ್ ಆದ್ರೂ ನನ್ ಕೆಲಸ ಆಗಲ್ಲ ಇದ್ರ ಅರ್ಥ ಏನ್ ಮೇಡಮ್ ಡಸ್ಟ್ಬಿನ್ ಅಲ್ಲಿ ಬಿದ್ದಿದೆ ಅನ್ಕೋಬೇಕಾ ಬೇರೆಯೊಬ್ಬರು ಒತ್ತಡಕ್ಕೆ ಮಣಿದಿದ್ದಾರೆ ಅನ್ಕೋಬೇಕಾ ಭ್ರಷ್ಟನ ರಕ್ಷಣೆ ಮಾಡ್ತಾರೆ ಅನ್ಕೋಬೇಕಾ ಇವರು ಸರ್ಕಾರ ಸೇವೆಯಲ್ಲಿ ಅಥವಾ ಸಾರ್ವಜನಿಕ ಸೇವೆಯಲ್ಲಿ ಸೇವೆ ಮಾಡಕ್ಕೆ ಅರ್ಹರಲ್ಲ ಅನ್ಕೋಬೇಕ ನಾನು ಈ ಭ್ರಷ್ಟಾಚಾರದ ದಾಖಲೆಗಳನ್ನ ತಾವು ಕೊಟ್ಟಿರೋದನ್ನ ನಾವು ಕೂಡ ಆ ಪ್ರತಿಯನ್ನ ತೋರಿಸ್ತಾ ಇದೀವಿ ನ್ಯೂಸ್ ಅಲ್ಲಿ ಸೊ ನೀವು ಈ ಬಗ್ಗೆ MD ಕವಿತಾ ಅವ್ರ ಜೊತೆ ಮಾತಾಡಿದ್ರ ಯಾಕೆ ಹಿಂಗ ಆಗ್ತಿದೆ ಅಂತ ಕೇಳಿದ್ರ ಅವ್ರೇನಾದ್ರೂ ರಿಯಾಕ್ಟ್ ಮಾಡಿದ್ರ ತಮ್ಗೆ ಮೇಡಮ್ ನಾನು MD ಕವಿತಾ ಮೇಡಮ್ ಅವ್ರ ಗಮನಕ್ಕೂ ತಂದಿದ್ದೀನಿ ಅವರು ನಾನು ಪ್ರಾಮಾಣಿಕನಿದ್ದೀನಿ ಅಂತ ಹೇಳ್ತಿದ್ದಾರೆ ಪ್ರಾಮಾಣಿಕರಿದ್ರೆ ದಾಖಲಾತಿಗಳು ನನಗೆಂಗ್ ಬರ್ತವೆ ಪ್ರಾಮಾಣಿಕವಾಗಿ ಕೆಲಸ ಮಾಡಂಗಿದ್ರೆ ಸಮಾಜ ಯಾಕೆ ಇವರ ವಿರುದ್ಧ ಹೋರಾಟ ಮಾಡ್ಬೇಕಾಗುತ್ತೆ ಎಲ್ಲಾ ಪರಿಸ್ಥಿತಿಗಳು ಎದುರಾಗ್ಬೇಕಾಗುತ್ತೆ ಇವರ ಈ ಅಕ್ರಮಕ್ಕೆ ಅವರ ಪತಿ ಕೂಡ ಸಾಥ್ ನೀಡ್ತಿದ್ದಾರೆ ಅಂತ ಕೂಡ ತಾವು ಆರೋಪ ಮಾಡ್ತೀರಾ ಇನ್ನು MD ಕವಿತಾ ಅವರೆಂದಿದ್ದಾರೆ ಇದೇ ಮೊದಲ ಬಾರಿಗಲ್ಲ ಈ ಹಿಂದೆ ಬೇರೆ ನಿಗಮದಲ್ಲಿ ಇದ್ದಾಗ್ಲೂ ಕೂಡ ಅಕ್ರಮವಾಗಿತ್ತು ಭ್ರಷ್ಟಾಚಾರ ಆಗಿತ್ತು ಅನ್ನುವಂತ ಆರೋಪ ಮಾಡ್ತೀರಾ ಏನ್ ಹೇಳ್ತೀರಾ ಮಾರಣ್ಣ ಅವರ ಈ ಬಗ್ಗೆ ಆರೋಪ ಮಾಡ್ತಾ ಇಲ್ಲ ನಾನು ಆರೋಪದ ದಾಖಲಾತಿ ಒಂದಿಗೆ ಮಾತನಾಡ್ತಾ ಇದ್ದೀನಿ ಆರೋಪ ಮಾಡ್ತಾ ಇಲ್ಲ ಆರೋಪದ ದಾಖಲಾತಿ ಒಂದಿಗೆ ಮಾತನಾಡ್ತಾ ಇದ್ದೀನಿ ಆರೋಪದ ದಾಖಲಾತಿಗಳಿಂದನೇ ಎಲ್ಲಾ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಆ ಕೆಲಸ ಮಾಡ್ಬೇಕಾದಾಗ ಏನೇನ್ ಅಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕತೆ ಇಲ್ಲದೆ ಕೆಲಸ ಮಾಡಿದ್ದಾರೆ ಅಥವಾ ಅನ್ಯ ನಮ್ಮ ಕೋಮಿನ ಒಂದು ಅನುದಾನವನ್ನು ಅನ್ಯ ಕೋಮಿನವ್ರಿಗೆ ಯಾಕೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಎಲ್ಲ ಪ್ರತಿಯೊಂದು ದಾಖಲಾತಿ ಕೊಟ್ಟಿದ್ದೀನಿ ಓಕೆ ಓಕೆ ಮಾರಣ್ಣ ಅವರೇ ಹಾಗೆ ಸಂಪರ್ಕದಲ್ಲಿರಿ ಮತ್ತೆ ನಾನು ನಿಮ್ಮನ್ನ ಮಾತಾಡ್ತೀನಿ ಮತ್ತೊಂದಿಷ್ಟು ಅಪ್ಡೇಟ್ಸ್ ಈ ಪ್ರಕರಣದ ಬಗ್ಗೆ ಲಭ್ಯವಾಗ್ತಾ ಇದೆ ತಮ್ಮ ವಿರುದ್ಧದ ಆರೋಪಗಳಿಗೆ ಉತ್ತರಿಸಲು ಕವಿತಾ ಅವರು ನಕಾರ ತೋರಿದ್ದಾರೆ ನಾನ್ಯಾಕೆ ಉತ್ತರಿಸಬೇಕು ಮೇಲಾಧಿಕಾರಿಗಳನ್ನ ಕೇಳಿದ್ರೆ ಹೇಳ್ತೀನಿ ಆರೋಪ ಮಾಡಿದವರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಕವಿತಾ ವಾರಂಗಲ್ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರೋದು ನಾನ್ಯಾಕೆ ಉತ್ತರಿಸಬೇಕು ನನ್ನ ಮೇಲಿರುವಂತಹ ಅಧಿಕಾರಿಗಳು ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ನಾನು ಉತ್ತರ ಹೇಳ್ತೀನಿ ಆರೋಪ ಮಾಡಿದವರ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೀನಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಕವಿತಾ ವಾರಂಗಲ್ ಅವರ ಸ್ಪಷ್ಟನೆ ಇದಾಗಿದೆ ಈ ಪ್ರಕರಣದ ಬಗ್ಗೆ ಈ ಆರೋಪದ ಬಗ್ಗೆ ಸ್ಪಷ್ಟನೆ ಕೇಳಕ್ ಹೋದಾಗ ಈ ರೀತಿಯಾಗಿ ಮಾತನಾಡಿದ್ದಾರೆ ತಮ್ಮ ವಿರುದ್ಧದ ಆರೋಪಗಳಿಗೆ ಉತ್ತರಿಸಲು ಕವಿತಾ ನಕಾರ ಹೇಳಿದ್ದಾರೆ ಪಬ್ಲಿಕ್ ಅಲ್ಲಿ ಕೆಲವೇರಿ ಯಾವ್ ಬೇಕಾದ್ರೂ ಆರೋಪ ಮಾಡಬಹುದು ಅದ್ರೊಳಗೆ ಸತ್ಯತೆ ಸತ್ಯತೆ ನಮ್ CS ಅಥವಾ ನಮ್ಮ ಹೈಯರ್ ಅಥಾರಿಟಿ ನಮ್ಮ ಕಡೆಯಿಂದ ರೆಫರೆನ್ಸ್ ಕೇಳ್ತಾರೆ ನಾವು ಅವ್ರಿಗೆ ರಿಪ್ಲೈ ಕೊಡ್ತೀವಿ ಬಟ್ ಯಾವ ಮಟ್ಟಿಗೆ ಅವ್ರು ಏನು ಡಾಕ್ಯುಮೆಂಟ್ಸ್ ಬೇಸ್ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದು ವೆರಿಫೈ ಮಾಡೋರು ನಮ್ಮ ಹೈಯರ್ ಅಥಾರಿಟಿ ಕೇಳಿದಾಗ ನಾವು ಡೆಫಿನೆಟ್ಲಿ ಅವ್ರು ಅವ್ರಿಗೆ ಏನನ್ನೋದು ರಿಪ್ಲೈ ನಾವು ಕೊಡ್ತೀವಿ
ಅದು ಅದರೊಳಗೆ ಎಷ್ಟು ಸತ್ಯತೆ ಇದೆ ಏನು ಮಿಸ್ಲೈಕ್ ಏನು ಹಿನ್ನೆಲೆ ಇಲ್ಲಾರ್ದ ಏನು ಬೇಸಿ ಇಲ್ಲಾರ್ದನೇ ಅವರು ದೂರ ಮಾಡಿದ್ದಾರೆ ಐ ನೋ ದಟ್ ನನಗೆ ಗೊತ್ತಿದೆ ನನಗೆ ಇದು ಜಸ್ಟ್ ಟು ಮೇಕ್ ಮಿ ಅ ಬ್ಯಾಡ್ ಫೇಸ್ ಇನ್ ಪಬ್ಲಿಕ್ ಅವ್ರು ಇದೆಲ್ಲ ಮಾಡಿದ್ದಾರೆ ಅಂತ ಬಟ್ ನಾನು ಹೈಯರ್ ಅಥಾರಿಟಿ ನನ್ನ ಕಡೆ ಎಕ್ಸ್ಪ್ಲನೇಷನ್ ಕೇಳಿದಾಗ ಡೆಫಿನೆಟ್ಲಿ ಅವ್ರಿಗೆ ಏನಿದೆ ರಿಪ್ಲೈ ಕೊಡ್ತೀನಿ ಬಟ್ ನಂದು ರಿಕ್ವೆಸ್ಟ್ ನಿಮ್ಮ ಕಡೆ ಏನು ಅಂತ ಹೇಳಿದ್ರೆ ಬೀಯಿಂಗ್ ಅನ್ ಆಫೀಷಿಯಲ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್. ರಘುಪಾಲ್, ತಾವು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾನು ಈ ಬಗ್ಗೆ ಯಾಕೆ ಸ್ಪಷ್ಟನೆ ನೀಡಬೇಕು, ಮೇಲಾಧಿಕಾರಿಗಳು ನನ್ನನ್ನ ಕೇಳಿದ್ರೆ ಸ್ಪಷ್ಟನೆ ಕೊಡ್ತೀನಿ ಅಂತಿದ್ದಾರೆ, ಆದ್ರೆ ದೂರುದಾರ ಇಷ್ಟೆಲ್ಲ ದಾಖಲೆಯನ್ನ ಬಿಡುಗಡೆಗೊಳಿಸಿದ್ರು ಕೂಡ ಇವರಿಗೆ ಸ್ಪಷ್ಟನೆ ಕೊಡೋದಕ್ಕೆ ಯಾಕೆ ಆಗ್ತಾ ಇಲ್ಲ, ಏನಾಯ್ತು ಅಲ್ಲಿ? ಸಭಾ, ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಏನೀಗ ನಾವು ಕವಿತಾ ಎಂ ವಾರಂಗಲ್ ವ್ಯವಸ್ಥಾಪಕ ನಿರ್ದೇಶಕಿ ಕೆಲಸ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ, ಅವ್ರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಆರೋಪಗಳಿಗೆ ಒಂದು ಸಮಾಧಾನಕರವಾದಂತಹ ಉತ್ತರವನ್ನೇ ಕೊಟ್ಟಿದ್ದಾರೆ. ಅಂದರೆ ಈ ಆರೋಪಗಳಲ್ಲಿ ಯಾವುದೇ ರೀತಿಯಾದಂತಹ ಹುರುಳಿಲ್ಲ, ಸತ್ಯಾಸತ್ಯತೆ ಬಗ್ಗೆ ನಮ್ಮ ಮೇಲಧಿಕಾರಿಗಳು ಡಿಸೈಡ್ ನಿರ್ಧಾರ ಮಾಡ್ತಾರೆ, ಅಂದರೆ ನಮ್ಮ ಹೈಯರ್ ಅಥಾರಿಟೀಸ್ ತನಿಖೆ ಮಾಡಿದರೆ ನಾನು ಅದಕ್ಕೆ ಸಿದ್ಧ ಇದ್ದೇನೆ. ಈ ಆರೋಪಗಳು ಕೇವಲ ನನ್ನ ವಿರುದ್ಧ ಮಾಡಿರುವಂಥ ಷಡ್ಯಂತ್ರ, ನನ್ನ ಹೆಸರಿಗೆ ನನ್ನ ಇಮೇಜ್ಗೆ ಒಂದು ಧಕ್ಕೆ ತರುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದರ ವಿರುದ್ಧ ಖಂಡಿತವಾಗಿ ನಾನು ಕಾನೂನು ಹೋರಾಟ ಮಾಡ್ತೀನಿ. ಯಾರು ಈ ಆರೋಪಗಳನ್ನು ವಿನಾಕಾರಣ ನನ್ನ ವಿರುದ್ಧ ಆರೋಪಗಳನ್ನು ಮಾಡಿದ್ದಾರೆ ಅವರ ವಿರುದ್ಧ ಡಿಫಾಮೇಷನ್ ಕೇಸ್ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ನಾನು ಸುಮ್ಮನಿರೋದಿಲ್ಲ. ನನಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಯಾವುದೇ ಅಧಿಕಾರಿಗಳು ಈ ರೀತಿಯಾದಂಥ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಸುಮ್ಮನೆ ಇರೋದಿಲ್ಲ. ಯಾಕಂದರೆ ನಾನು ಯಾವುದೇ ರೀತಿಯಾದಂಥ ಅಕ್ರಮವನ್ನು ಎಸಗಿಲ್ಲ, ಭ್ರಷ್ಟಾಚಾರ ಎಸಗಿಲ್ಲ, ಲಂಚ ಪಡೆದುಕೊಂಡಿಲ್ಲ. ನಾನು ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ವ್ಯಕ್ತಿಗಳನ್ನು ಕೇಳ್ಕೊಳ್ಳಿ, ನಿಗಮದಲ್ಲಿ ಯಾರನ್ನೇ ಬೇಕಾದರೆ ನೀವು ಪ್ರಶ್ನೆ ಮಾಡಿ, ನನ್ನ ಮೇಲೆ ಯಾವುದೇ ರೀತಿಯಾದಂಥ ಆರೋಪ ಇಲ್ಲ. ಈ ವ್ಯಕ್ತಿಗಳು ವಿನಾಕಾರಣವಾಗಿ ಆರೋಪ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮಗಳಿಗೆ ನಾನು ಉತ್ತರ ಕೊಡೋದಕ್ಕೆ ನನಗೆ ಯಾವುದೇ ರೀತಿಯಾದಂಥ ಅಥಾರಿಟಿ ಹಕ್ಕಿ ನನಗೆ ಇಲ್ಲ. ಈ ಕಾರಣಕ್ಕೋಸ್ಕರವಾಗಿ ನನ್ನ ಮೇಲಧಿಕಾರಿಗಳೇನಾದರೂ ಪ್ರಶ್ನೆ ಮಾಡಿದರೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೇಳಿದರೆ ಅವರಿಗೆ ನಾನು ರಿಪ್ಲೈ ಕೊಡ್ತೀನಿ, ಉತ್ತರವನ್ನು ಕೂಡ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ನ್ಯೂಸ್ ಫಸ್ಟ್ ಮುಂದೆ ಕವಿತಾ ವಾರಂಗಲ್ ಅವರು ಹೇಳಿರುವಂಥದ್ದು. ಸಭಾ, ಅವರು ಪ್ರಾಮಾಣಿಕರಾಗಿದ್ದರೆ ಈ ಬಗ್ಗೆ ಸ್ಪಷ್ಟನೆ ಕೊಡ್ಬೋದಾಗಿತ್ತಲ್ವಾ? ಯಾಕೆ ಹಿಂಗೆ ನುಣುಚ್ಕೊಳ್ಳೋ ಪ್ರಯತ್ನ ಆಯಿತು ರಘುಪಾಲಲ್ಲಿ? ಸಭಾ, ಕವಿತಾ ಎಂ ವಾರಂಗಲ್ ಅವರು, ಯಾಕಂದರೆ ನಮಗೆ ಯಾವಾಗ ಮಾಹಿತಿ ಬಂತು, ಸರ್ಕಾರದ ಹಂತದಲ್ಲಿ ಒಂದು ದೂರು ದಾಖಲಾಯಿತು, ದೂರುದಾರು ಬಂದು ದಾಖಲೆಗಳ ಸಮೇತ ಒಂದು ಮಾಹಿತಿಯನ್ನು ಕೊಟ್ಟರು. ಯಾಕಂದರೆ ನಾವು ಒಂದು ಸೈಡ್ ಸುದ್ದಿಯನ್ನು ಬಿತ್ತರಿಸುವಂತಹ ಕೆಲಸ ಮಾಡಿಲ್ಲ. ಅವರ ಒಂದು ರಿಯಾಕ್ಷನನ್ನು ಕೂಡ ಪಡ್ಕೊಳ್ಳೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಎಲ್ಲ ಆರೋಪಗಳನ್ನು ಅವರು ಆ ಪಕ್ಕಕ್ಕೆ ತಳ್ಳಿಹಾಕಿರುವಂಥದ್ದು, ನಿರಾಕರಿಸಿರುವಂಥದ್ದು. ಈ ಆರೋಪಗಳಲ್ಲಿ ಯಾವುದೇ ಆದಂಥ ಹುರುಳಿಲ್ಲ, ಅಂದರೆ ಕೊಟ್ಟಿರುವಂಥ ದಾಖಲೆಗಳು ಕೂಡ ಸುಳ್ಳಾಗಿರುವಂಥದ್ದು ಅನ್ನೋದನ್ನು ಕವಿತಾ ವಾರಂಗಲ್ ಅವರು ಬಲವಾಗಿ ಹೇಳ್ತಿರುವಂಥದ್ದು. ಜೊತೆಗೆ ಮೇಲಧಿಕಾರಿಗಳು ಯಾವುದೇ ರೀತಿಯಾದಂಥ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆಗೆ ಒಳಪಡಿಸಿದ್ರು ಕೂಡ ನಾನು ಹೆದರಿಸೋದಕ್ಕೆ ಸಿದ್ಧ ಇದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಈ ಆರೋಪಗಳನ್ನು ಮಾಡಿರುವರ ವಿರುದ್ಧ ಕೂಡ ನಾನು ಕಾನೂನು ಹೋರಾಟ ಮಾಡ್ತೀನಿ, ಇದಕ್ಕೆ ಸರ್ಕಾರವೇ ನ್ಯಾಯ ಕೊಡಲಿ ಅನ್ನೋ ಒಂದು ಮಾತನ್ನು ಕೂಡ ಕವಿತಾ ಎಂ ವಾರಂಗಲ್ ಅವರು ಹೇಳ್ತಿರುವಂಥದ್ದು. ಸಭಾ, ಧನ್ಯವಾದ ರಘುಪಾಲ್. ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.